ನಮ್ಮ ಕಂಪನಿ ಇಷ್ಟ ಆಗದೆ ಅವನು ಇಲ್ಲಿಗೆ ಬಂದಿದ್ದಾನೆ ಅವನು ನಮ್ಮ ಕಂಪನಿ ಕೊಡ್ತಾನೆ ಅಂತ ನಮಗೆ ಅನ್ಸಲ್ಲ ಪರವಾಗಿಲ್ಲ ನಗನಗ್ತಾ ಇರು ಖುಷಿಯಾಗಿರು ನನ್ನ ಮತ್ತು ಹರಿ ಸಂಬಂಧ ನಿನ್ನ ನಗು ಮೇಲೆ ನಿಂತಿದೆ ನಾವೇನ್ ಬರ್ತೀವಿ ಹುಷಾರ ಬಾಯಪ್ಪ ಬರ್ತೀವಿ ಸುಂದ್ರಿ ಬಾಯ್ ಮಾಮ್ ನಡಿಯಮ್ಮಿ ಕಳಿಸ್ಬರುಮ್ಮ ಬಾ ಒಂದು ದಾರಿ ಕ್ಲಿಯರ್ ಆಯ್ತು ಬ್ಯಾಜರ್ ಮಾಡ್ಕಬೇಡ ಕಣಮ್ಮಿ ಓ ಅಳಿಯಂದ್ರೆ ನಿಮಗೆ ಇವತ್ತೇನು ಕ್ಯಾಮೆ ಇಲ್ವೇ ಯಾಕೆ ಅಲ್ಲ ಮನೆಯಲ್ಲಿ ಆರಾಮ ಕೂತಿದ್ದೀರಲ್ಲ ಅದಕ್ಕೆ ಕೇಳ್ದೆ ಅದೇನ್ ವಿಷಯ ಅದನ್ನ ಹೇಳಿ ಅದು ನಾನು ಮೊದಲನೇ ಸಲ ಬೆಂಗಳೂರಿಗೆ ಬಂದಿದ್ದು ವಿಧಾನಸೌಧನ ನೋಡೇ ಇಲ್ಲ ನೋಡಬೇಕಂತ ಬೋ ಆಸೆ ಹೊರಗೇನೆ ತೋರಿಸ್ಕೊ ಬನ್ನಿ ಪರವಾಗಿಲ್ಲ ಅಯ್ಯತ್ತೆ ಹೊರಗಿಂದ ಯಾಕೆ ನಿಮ್ಮ ಮಗಳು ಐಎಸ್ ಆಫೀಸರ್ ಆಗ್ಲಿ ಒಳಗಿಂದನೇ ನೋಡ್ಕೊಂಡು ಬರೋಣ ಏನಂತೀಯ ಸುಂದ್ರಿ ಇದೇನಿದು ಎಲ್ಲದಕ್ಕೂ ನಾಚ್ಕೋತಿಯಲ್ಲ ನೀನು ಅಳಿ ಅಂದ್ರೆ ಈ ಓದು ಗೀದು ಪಾದು ಎಲ್ಲ ಬ್ಯಾಡ ಇವಳು ನೆಟ್ಟಗೆ ಸಂಸಾರ ಮಾಡ್ಕೊಂಡಿರ್ಲಿ ಸಾಕು ಅತ್ತೆ ನಿಮ್ ಮಗಳು ತುಂಬಾ ಬುದ್ಧಿವಂತಳು ಇನ್ ಮುಂದೆ ಮಲ್ಟಿ ಟಾಸ್ಕಿಂಗ್ ಮಾಡ್ತಾಳೆ ನೋಡಿ ಹಂಗಂದ್ರೆ ನಮ್ಮಿ ಅಮ್ಮ ಮನೆ ಕೆಲಸ ಮಾಡ್ತಾ ಗಂಡನ ನೋಡ್ಕೊಳ್ತಾ ಓದ್ತಾ ಇದೀನಲ್ಲ ಅದಕ್ಕೆ ಅವ್ರು ಹಾಗೆ ಹೇಳ್ತಾ ಇದ್ದಾರೆ ಒಂದೇ ಸಮಯದಲ್ಲಿ ಒಂದಕ್ಕಿಂತ ಹೆಚ್ಚು ಕೆಲಸ ಮಾಡಿದ್ರೆ ಅದನ್ನ ಮಲ್ಟಿ ಟಾಸ್ಕಿಂಗ್ ಅಂತಾರೆ ಓ ಹಂಗೆ ಅಮ್ಮಿ ಓದದ್ ಬಿಡೆ ಸಂಸಾರ ಮಾಡು ಅತ್ತೆ ಓದ್ಲಿ ಓದ್ಲಿ ಪಾಪ ಅವಳಿಗೂ ಹೊತ್ತು ಹೋಗ್ಬೇಕಲ್ವಾ ಸರಿ ನಾನು ಈಗ ಹೊರಡ್ತೇನೆ ನನಗೊಂದು ಕೆಲಸ ಇದೆ ಸರಿ ಬಿರ್ನೆ ಬಂದ್ಬಿಡಿ ನಾವ್ ಹೇಳಿದ್ವಲ್ಲ ಹೊರಗಡೆ ಕರ್ಕೊಂಡು ಹೋಗೋದು ಅಂತ ಯಾವಾಗ ಕರ್ಕೊಂಡು ಹೋಗಿರಿ ಕರ್ಕೊಂಡು ಹೋಗ್ತೀನಿ ಪ್ಲಾನ್ ಮಾಡೋಣ ಮಾಡಿ ಮಾಡಿ ಬಾರಮ್ಮಿ ಅಡುಗೆ ಏನ್ ಮಾಡೋದು ನೋಡುಮ ಗುಡ್ ಆಫ್ಟರ್ನೂನ್ ಸರ್ ಓ ನೀವು ಗುಡ್ ಆಫ್ಟರ್ನೂನ್ ಹೇಳಕ್ಕೆ ಆಫೀಸಿಗೆ ಬರೋ ಹಂಗಿದೆ ಬೇರೆ ಕೆಲಸ ಏನೂ ಆಗ್ತಾ ಇಲ್ಲ ಸರ್ ಹಾ ಸರ್ ಹೇಳ್ತಾ ಇರೋದು ಬೆಳಿಗ್ಗೆ ತಿಂಡಿ ತಿನ್ಕೊಂಡು ಆಫೀಸಿಗೆ ಬರ್ತೀಯಾ ಇಲ್ಲಿ ಕಾಫಿ ಕುಡಿದು ಮತ್ತೆ ಊಟಕ್ಕೆ ಮನೆಗೆ ಹೋಗ್ತೀಯಾ ಇದಕ್ಕೆ ನಾನು ನಿನಗೆ ಪೇಮೆಂಟ್ ಕೊಡಬೇಕು ಈಗ ಯಾವ ಕಡೆ ಪ್ರಯಾಣ ಸರ್ ಅದು ಒಬ್ರು ಕ್ಲೈಂಟ್ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ ಸೊ ಅವ್ರನ್ನೇ ಮೀಟ್ ಮಾಡಕ್ ಹೋಗ್ತಿದ್ದೀನಿ ಮೊದಲು ಅದೇನು ಕಾನ್ಸೆಪ್ಟ್ ರೆಡಿ ಮಾಡಿದ್ಯಾ ಬಂದು ತೋರ್ಸಪ್ಪ ಅಯ್ಯೋ ಸರ್ ಈಗಾಗಲೇ ಅಪಾಯಿಂಟ್ಮೆಂಟ್ ತಗೊಂಡಾಗಿದೆ ಸೊ ಸ್ವಲ್ಪ ಅರ್ಜೆಂಟ್ ಆಗಿ ಹೋಗ್ಬೇಕು ಹ್ಮ್ ಸರಿ ಹೋಗ್ಬಿಟ್ಟು ಬಂದ್ಮೇಲೆ ಆ ಕಾನ್ಸೆಪ್ಟ್ನ ನನಗೆ ಎಕ್ಸ್ಪ್ಲೇನ್ ಮಾಡು ಸರಿ ಸರ್ ಹ್ಮ್ ಇದೇನೋ ಕರಣಿ ಅಪ್ಪ ಹಿಂಗಾಡ್ತಾವನೆ ಏನು ಇಲ್ಲ ಮ್ಯಾನೇಜರ್ ಅನ್ನೋ ಅಹಂಕಾರ ಅಷ್ಟೇ ಅಹಂಕಾರ ಅಲ್ಲ ಕಣೋ ಅಧಿಕಾರ ಕೆಲಸ ಕೊಟ್ಟಿದ್ದಾನಲ್ಲ ನಾವು ಮಾಡ್ಲೇಬೇಕು ಸರಿ ತಾವೆಲ್ಲ ಹೊರಟಂಗಿದೆ ನನಗೊಂದು ಸ್ವಲ್ಪ ಕೆಲಸ ಇದೆ ಸರಿ ನಿನ್ ಕಾನ್ಸೆಪ್ಟ್ ನನಗೆ ಕೊಡು ನಾನೇ ಎಕ್ಸ್ಪ್ಲೈನ್ ಮಾಡ್ತೀನಿ ಲೋ ನಾನು ಯಾವ ಕಾನ್ಸೆಪ್ಟ್ ರೆಡಿ ಮಾಡಿಲ್ಲ ಸುಮ್ಮನೆ ಅವ್ರು ಕೇಳಿದ್ರು ಅಂತ ಹೇಳಿದೆ ಅಷ್ಟೇ ನಾನು ನಿಮ್ಮನ್ನ ಮೀಟ್ ಮಾಡಕ್ ಹೋಗ್ತಿದ್ದೀನಿ ಲೋ ಯಪ್ಪ ಸರಿ ಇಲ್ಲ ಕಣೋ ರಾತ್ರಿ ಎಲ್ಲ ಬಬ್ರುವಾನ ಫಿಲಮ್ ನೋಡ್ಕೊಂಡು ಬಂದ್ಬಿಟ್ಟು ಇಲ್ಲಿ ನಮಗ್ ಗಾಬರಿ ಮಾಡ್ತಾವನೆ ಯಪ್ಪ ಒಂಥರ ಹಂಗೆ ಬಿಡು ಅದೇನಾಗುತ್ತೆ ನಾನು ನೋಡ್ತೀನಿ ಸರಿ ನಾನು ಇವಾಗ ಹೊರಡ್ತೀನಿ ಇಲ್ಲಿ ಇವನ್ ಕಾಟ ಇಲ್ಲಿ ನೋಡಿದ್ರೆ ಈ ಅಪ್ಪನ ಕಾಟ ಇವರಿಬ್ರು ಮಧ್ಯದಲ್ಲಿ ಸಿಗಾಕೊಂಡು ದೇವ್ರೆ ನನ್ನ ಕತೆ ವಿಠಲ ವಿಠಲ ಪಾಂಡುರಂಗ ಜೈ ಜೈ ವಿಠಲ ಪಾಂಡುರಂಗ ಸುಂದ್ರಿ ಸುಂದ್ರಿ
ಏನಮ್ಮ ನೆಮ್ಮದಿಯ ಕೆಲಸ ಮಾಡೋದಕ್ಕೂ ಬಿಡಲ್ವಲ್ಲ? ಏ ಕೆಲಸ ಮಾಡಂತೀರಮ್ಮಿ. ಅಲ್ಲ ನಿನ್ನ ಗಂಡನ ಆಫೀಸ್ ನೋಡ್ಕೊಂಡಿದ್ಯಾ ಹೆಂಗೆ? ಇಲ್ಲ. ಯಾಕಮ್ಮ? ಅಯ್ಯ ಎಂತ ಎಂಟಿ ನಮ್ಮಿ ನೀನು. ಅಲ್ಲ ಗಂಡ ಎಲ್ಲೋಯ್ತಾನೆ ಎಲ್ ಬತಾನೆ ಅಂತ ತಿಳ್ಕೊತಾ ಇರ್ಬೇಕು ಎಂಟಿ ಅದೋಳು. ಅಮ್ಮ ಈಗ ಅಪ್ಪ ಎಲ್ಲಿಗ್ ಹೋಗ್ತಾರೆ ಎಲ್ಲಿಗ್ ಬರ್ತಾರೆ ಅಂತ ನೀನು ಕಾವಲ್ ಕಾಯ್ತಿರ್ತೀಯ? ಅಯ್ಯ ನಿಮ್ ಅಪ್ಪ ಮಾದೇವ್ಪುರ್ ಗೆಂಡತಿಮ್ಮ ಇದ್ದಂಗೆ. ಊಸರ್ವಳಿ ಅವ್ರನ್ನ ನೋಡಿದ್ರುವೆ ಇವನ್ ಯಾರೋ ನನಗಿಂತ ನಸ್ಕುನಿಕಾಯಿ ಇದ್ದಂಗ ಅವನಲ್ಲ ಅಂತೇಳಿ ಓಡಾಯ್ತದೆ. ಅಮ್ಮ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಅಯ್ಯೋ ನಾನ್ ಹೇಳ್ತಿರೋದ್ ಬಿಟ್ಬೇಕಣಮಿ. ಆದ್ರೆ ನಿನ್ ಗಂಡ ಹಂಗಲ್ಲ, ಹೀರೋ ಹೀರೋ ತರ ಅವ್ರೆ. ನೀನು ನಿನ್ ಸೆರ್ಗಲ್ಲಿ ಅವ್ರನ್ನ ಗಂಟಾಕಬೇಕು ಕಣಮಿ. ಸಪ್ತಪದಿ ತುಳಿಬೇಕಾದ್ರೆ ಮಾತ್ರ ಅವ್ರನ್ನ ನಾನು ಸೆರ್ಗಲ್ಲಿ ಗಂಟ ಹಾಕೊಂಡಿದ್ದು. ಅದ್ ಬಿಟ್ರೆ ಅವ್ರು ಯಾವಾಗ್ಲೂ ನನ್ ಮನ್ಸಲ್ಲೇ ಇರ್ಬೇಕು. ಅಯ್ಯೋ ದಡ್ಡಿ. ಅಲ್ಲ ಕಣಮಿ, ಎಂಡ್ರು ಆಗಾಗ ಆಪಿಸ್ ತವ ಹೋಗ್ ಬತ್ತಾ ಇರ್ಬೇಕು. ಆವಾಗ್ಲೇಯ ಅಳಿಯಂದ್ರಿಗೆ ಭಯ ಭಕ್ತಿ ಇರೋದು. ಏನಕ್ಕಮ್ಮ ಅದು? ತಿಳ್ಕೋಬೇಕು ಕಣಮ್ಮಿ, ಎಲ್ಲಾನು ತಿಳ್ಕೋಬೇಕು. ಆಫೀಸಲ್ಲಿ ಗಂಡಾಳ್ ಎಷ್ಟವ್ರೆ ಹೆಣ್ಣಾಳ್ ಎಷ್ಟವ್ರೆ ಎಲ್ಲ ತಿಳ್ಕೋಬೇಕು. ಅಮ್ಮ ಏನಮ್ಮ ಅದು, ಹೆಣ್ಣಾಳು ಗಂಡಾಳು ಅನ್ಕೊಂಡು ನೀಟಾಗಿ ಎಂಪ್ಲಾಯೀಸ್ ಅಂತ ಹೇಳಕ್ಕಾಗಲ್ವಾ? ಏನ್ ಹೇಳಿದ್ರು ಒಂದೇ ಕಣಮ್ಮಿ. ಅಲ್ಲ ಅಳಿಯಂದ್ರು ಊಟ ತಕೊಂಡೋಗಿಲ್ಲ, ನೀನ್ ತಕೊಂಡೋಗ್ ಕೊಟ್ಬಿಟ್ ಬಾ. ಹಂಗೆಲ್ಲ ಹೋಗ್ಬಾರ್ದಮ್ಮ, ಪಾಪ ಅವ್ರಿಗೆ ಡಿಸ್ಟರ್ಬ್ ಆಗತ್ತೆ, ಅವ್ರ ಕೆಲಸದಲ್ಲಿರಲ್ವಾ? ಅವ್ರ ಕೆಲ್ಸ ಅವ್ರು ಮಾಡ್ತಾರೆ, ನಿನ್ ಕೆಲ್ಸ ನೀನ್ ಮಾಡಮ್ಮಿ. ಅವ್ರಿಗೆ ತೊಂದ್ರೆ ಕೊಡದೆ ಇರೋದು ನನ್ ಕೆಲ್ಸಾನೆ. ದಡ್ಡಿ ದಡ್ಡಿ ಕಣಮ್ಮಿ ನೀನು. ಅಲ್ಲ ನೀನ್ ಆಗಾಗ ಆಫೀಸಿಗೆ ಹೋಗ್ ಬರ್ತಾ ಇದ್ರೆ ಅಲ್ಲಿರೋ ಹೆಣ್ಣೈಕ್ಳಿಗೆ ಅಳಿಯಂದ್ರಿಗೆ ಮದುವೆ ಆಗೈತೆ ಅಂತ ಗೊತ್ತಾಯ್ತದೆ. ಅಮ್ಮ ಅದ್ರ ಅವಶ್ಯಕತೆ ನನಗಿಲ್ಲ, ಊರ್ನವ್ರಿಗೆಲ್ಲ ನನ್ ಮದ್ವೆ ಆಗಿದೆ, ನಾನು ಇವ್ರ ಹೆಂಡತಿ ಅಂತ ಹೇಳ್ಕೊಂಡ್ ಬರ್ಬೇಕಾ? ಈಗ ನೀನ್ ದಯವಿಟ್ಟು ಸುಮ್ನೆ ಇದ್ಬಿಡು, ನಾನ್ ಅಡ್ಗೆ ಮಾಡ್ಬೇಕು. ಇಷ್ಟಯ್ಯ ನಾನ್ ಬಡ್ಕಂತಿರೋದು? ನೀ ಮಾಡಿದ್ದೇ ಮಾಡ್ತಾ ಇರೋದು, ನೀನು ನಿಮ್ ಅಪ್ಪ ಇಬ್ರು. ನಿಮಿ, ಕರಣ್ ಹತ್ರ ನೀನ್ ಮಾತಾಡ್ತೀಯ ಅಥವಾ ನಾನೇ ಮಾತಾಡ್ಲ? ಯಾವ್ದ್ರ ಬಗ್ಗೆ ಮಾ? ನೀವು ಹನಿಮೂನ್ ಹೋಗೋದ್ರ ಬಗ್ಗೆ. ಟೈಮ್ ನೋಡ್ಕೊಂಡು ನಾನೇ ಮಾತಾಡ್ತೀನಿ. ಅವನೇ ಹೇಳಿದ್ನಲ್ಲ ಆಫೀಸ್ ಇಂದ ಲೀವ್ ಬೇಕಂದ್ರೆ ಪರ್ಮಿಷನ್ ತಗೋಬೇಕಂತ. ನಿಮ್ಮಿ, ಫ್ಯಾಮಿಲಿಗೆ ಪ್ಲಾನಿಂಗ್ ಇರುತ್ತೆ, ಅದ್ರ ಸಂತೋಷಕ್ಕೆ ಪ್ಲಾನಿಂಗ್ ಎಲ್ಲ ಮಾಡ್ಕೋಬಾರ್ದು. ನೀವು ಇವಾಗ ಖುಷಿ ಪಡ್ದೆ ಇನ್ಯಾವಾಗ ಪಡ್ತೀರಾ? ಲುಕ್, ಲೈಫ್ ಇಸ್ ವೆರಿ ಶಾರ್ಟ್. ಕಣ್ಮುಚ್ಚಿ ಕಣ್ ತೆರೆಯೋದ್ರೊಳಗೆ ಲೈಫಲ್ಲಿ ಏನೇನೋ ಬದಲಾಗ್ಬಿಡುತ್ತೆ. ಮುಂದೆ ಒಂದಿನ ಹೀಗಾಗೋಯ್ತು ಅಂತ ಯೋಚನೆ ಮಾಡೋ ಹಾಗೆ ಆಗ್ಬಾರ್ದಲ್ವಾ? ನೀವ್ ಹೇಳೋದ್ ಕರೆಕ್ಟ್ ಮಾ, ಆದ್ರೆ ಕರಣ್ ಬ್ಯುಸಿ ಇದ್ದಾನಲ್ವಾ, ಅವನ ನೋಡಿದ್ರೆ ಪಾಪ ಅನ್ಸುತ್ತೆ. ಅವ್ರ ಕಡೆಯವ್ರಿಗೆ ಹುಷಾರಿಲ್ಲ ಅಂತ ಹೇಳ್ದ, ಅದನ್ನೇನಾದ್ರೂ ಮನ್ಸಿಗೆ ಹಚ್ಕೊಂಡಿದಾನ? ನಾಟ್ ಎಕ್ಸಾಕ್ಟ್ಲಿ ಮಾ, ಆದ್ರೆ ಏನೋ ಬೇಜಾರಲ್ಲಿದ್ದಾನೆ. ಆ ಬೇಜಾರನ್ನ ಕಡಿಮೆ ಮಾಡ್ಬೇಕಾಗಿರೋದು ನಿನ್ ಜವಾಬ್ದಾರಿ ನಿಮ್ಮಿ. ಮದ್ವೆ ಆದ್ಮೇಲೆ ಗಂಡನ್ಗೆ ಒಂಟಿತನ ಕಾಡ್ಬಾರ್ದು. ಅವನೇನೇ ನೋವಲ್ಲಿದ್ರು ಅದನ್ನ ಸರಿ ಮಾಡ್ಬೇಕಾಗಿರೋದು ನಿನ್ ರೆಸ್ಪಾನ್ಸಿಬಿಲಿಟಿ. ಆದ್ರೂ ಅಪ್ಪಂಗ್ ಹಾರ್ಟ್ ಅಟ್ಯಾಕ್ ಆದ್ರೆ ಅವನ್ ಹೇಗ್ ತಡ್ಕೋತಾನೆ ಹೇಳಿ? ಇದನ್ನ ನಮ್ಮನ ಹತ್ರ ಹೇಳ್ಕೊಳ್ಳೋದಕ್ಕೂ ಆಗಲ್ಲ, ಏನ್ ಮಾಡ್ಲಿ? ಏನ್ ಯೋಚನೆ ಮಾಡ್ತಿದ್ದೆ ನಿಮ್ಮಿ? ಏನಿಲ್ಲಮ್ಮ, ನೀವ್ ಹೇಳಿದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಕರಣ್ ಹತ್ರ ನಾನ್ ಮಾತಾಡ್ತೀನಿ.